ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಹೇಗೆ ಈ ಪರಿಷ್ಕೃತ ವೇತನವನ್ನು ತುಂಬ ಸರಳವಾಗಿ ನೀವು ಲೆಕ್ಕಾಚಾರ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಅದೇ ರೀತಿ ಅನ್ನುವಂಥ ಎರಡರಲ್ಲಿ ಎಲ್ಲ ನೌಕರು ತುಂಬಬೇಕಾಗಿರುವಂತಹ ನಮೂನೆಯ ಒಂದು ಮಾದರಿ ನಮೂನೆಯನ್ನು ಕೂಡ ನಾವು ನೋಡೋಣ ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇನ್ನೂ ಇದೇ ಥರದ ಹೆಚ್ಚಿನ ವೀಡಿಯೋಗಳನ್ನ ನೋಟಿಫಿಕೇಷನ್ ಅಂತ ಪಡ್ಕೋಬೋದು ಸೊ ಸಬ್ಸ್ಕ್ರೈಬರ್ ಅಂತ ಹೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಇಪ್ಪತ್ತೇಳು ಆರ್ನೂರ ಐವತ್ತರಿಂದ ಐವತ್ತೆರಡು ಐವತ್ತರ ತನಕ ಒಂದು ಪೇಸಿಕ್ ಪೇಸ್ ಕೇಲಿತ್ತು ಹಳೆ ಪೇ ಸ್ಕೇಲ್ ಇದು ಎಫ್ ಡಿ ಎ ಪೇ ಸ್ಕೇಲು ಈ ಪೇ ಸ್ಕೇಲ್ನ ಉದಾಹರಣೆ ಹಾಕಿಬಿಟ್ಟು ನೋಡ್ಕೊಳ್ಳೋಣ ಹೇಗೆ ಸರಳವಾಗಿ ನಿಮ್ಮ ಪೇಸ್ಗೆಲ್ಲ ನೀವು ಸೆಟ್ ಮಾಡ್ಕೋಬೋದು ಅಂತ ಇಪ್ಪತ್ತೇಳು ಐವತ್ತರಿಂದ ಐನೇ ಐವತ್ತೆರಡು ಆರುನೂರೈವತ್ತರ ತನಕ ಏನು ಪೇಸ್ಗೆಲ್ ಇತ್ತು ಇದರದ್ದು ಸಂವಾದಿ ಪರಿಷ್ಕೃತ ಹೊಸ ವೇತನ ಶ್ರೇಣಿ ಯಾವುದು ಅಂದರೆ ನಲವತ್ತ್ನಾಲ್ಕು ನಾನ್ನೂರು ಇಪ್ಪತ್ತೈದರಿಂದ ಎಂಬತ್ತ್ಮೂರು ಏಳ್ನೂರು ಆಗಿದೆ ಸೊ ಈಗ ಫಸ್ಟು ನೀವು ಪೇಸ್ಗೆಲ್ಲ ನೀವು ತುಂಬ ಸಿಂಪಲಾಗಿ ಲೆಕ್ಕಾಚಾರ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ನಿಮ್ಮ ಒಂದು ಬೇಸಿಕ್ ಎಷ್ಟಿತ್ತು ಅಂತ ನೋಡ್ಕೋಬೇಕಾಗತ್ತೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮ್ಮ ಬೇಸಿಕ್ ಎಷ್ಟಿತ್ತು ಅಂತ ನೋಡ್ಕೋಬೇಕಾಗುತ್ತೆ ಸೊ ಎಫ್ ಡಿ ಎದು ಈ ಒಂದು ಎಂಪ್ಲಾಯಿದ್ ಬೇಸಿಕ್ಕಾಗ ಇಪ್ಪತ್ತೇಳು ಆರ್ನೂರೈವತ್ತಿತ್ತು ಅಂದರೆ ಸೊ ಆ ಒಂದು ಬೇಸಿಕ್ಗೆ ತಾವು ಒಂದು ಪಾಯಿಂಟ್ ಐದು ಎಂಟು ಐದರಿಂದ ಗುಣಿಸ್ಬೇಕಾಗತ್ತೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ನಿಮ್ಮ ಬೇಸಿಕ್ಕನ್ನು ನೀವು ಒಂದು ಪಾಯಿಂಟ್ ಐದು ಎಂಟು ಐದರಿಂದ ಗುಣಿಸ್ಬೇಕಾಗುತ್ತೆ ಗುಣಿಸ್ದಾಗ ನಿಮಗೆ ಇಲ್ಲೊಂದು ಅಮೌಂಟ್ ಬಂತು ನಲವತ್ತು ಮೂರು ಪಾಯಿಂಟ್ ನಲವತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಪಾಯಿಂಟ್ ಐದು ಅಂತ ಅಮೌಂಟ್ ಬಂತು ಸೊ ಈ ಒಂದು ಅಮೌಂಟಿಗೆ ಹತ್ತಿರದ ಅವ್ರದ್ದು ಹೊಸ ಹೊಸ ವೇತನ ಶ್ರೇಣಿಲಿ ಬರುವಂಥ ಪೇಸ್ಕೇಲ್ ಯಾವುದು ಅಂದರೆ ನಲ್ವತ್ನಾಲ್ಕು ನಾನ್ನೂರ ಇಪ್ಪತ್ತೈದಾಗಿದೆ ಸೊ ಇದ್ರದ್ದು ಮುಂದಿಂದೇ ತೊಗೋಬೇಕು ಹಾಗಾಗ್ಬಿಟ್ಟು ಈ ನಲವತ್ತ್ಮೂರು ಎಂಟುನೂರ ಇಪ್ಪತ್ತೈದಕ್ಕೆ ಅವ್ರ ಹೊಸ ವೇತನ ಶ್ರೇಣಿನಲ್ಲಿ ಹತ್ತಿರದ ವೇತನ ಯಾವುದು ಅಂದರೆ ನಲವತ್ತ್ನಾಲ್ಕು ನಾನ್ನೂರ ಇಪ್ಪತ್ತೈದು ಸೊ ಈ ಒಂದು ಪೇ ಸ್ಕೇಲು ಅವರಿಗೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಗದಿಯಾಗುತ್ತೆ ಅದಾದ ನಂತರ ಅಲ್ಲಿಂದ ಎರಡು ಇನ್ಕ್ರಿಮೆಂಟ್ ಪ್ರತಿ ಸರ್ಕಾರಿ ನೌಕರಿಗೂ ಸಿಗುತ್ತೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಅಪಾಯಿಂಟ್ ಆದವರಿಗೆ ಸೊ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪ್ರಥಮ ಇನ್ಕ್ರಿಮೆಂಟ್ ಆ್ಯಡ್ ಆಯಿತು ಆ ಬೇಸಿಕ್ಕಿಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎರಡನೇ ಇನ್ಕ್ರಿಮೆಂಟ್ ಆ್ಯಡ್ ಆಯಿತು ಸೊ ಪ್ರಸ್ತುತ ಈ ಒಂದು ವ್ಯಕ್ತಿಯ ವೇತನ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಆಯಿತು ಈ ರೀತಿ ತಮ್ಮ ಒಂದು ಬೇಸಿಕ್ಕನ್ನು ತಾವು ಸೆಟ್ ಮಾಡ್ಕೋಬೇಕಾಗತ್ತೆ ಲೆಕ್ಕ ಹಾಕೋಬೇಕಾಗತ್ತೆ ಎರಡು ಇನ್ಕ್ರಿಮೆಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬಹುತೇಕರು ಅದೇ ರೀತಿ ಡಿ ಎ ಸರ್ಕಾರದ ಹೊಸ ಆದೇಶದ ಪ್ರಕಾರ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಮೂರು ಸಾವಿರದ ಒಂಬೈನೂರ ಅರವತ್ತೇಳಾಯಿತು ಈ ಒಂದು ಬೇಸಿಕ್ಕಿಗೆ ಅದೇ ರೀತಿ ಎ ಏಳು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಮೂರು ಸಾವಿರದ ಐನೂರ ಒಂದು ರೂಪಾಯಿ ಆಯಿತು ಅದೇ ಥರ ಮೆಡಿಕಲ್ ಅಲೌಯೆನ್ಸನ್ನು ಇನ್ನೂರು ರೂಪಾಯಿ ಇದನ್ನ ಈಗ ಐದುನೂರು ರೂಪಾಯಿ ಮಾಡಿದ್ದಾರೆ ಐದುನೂರು ರೂಪಾಯಿ ಮೆಡಿಕಲ್ ಅಲೌಯನ್ಸನ್ನು ಹಾಕೋಬೇಕಾಗುತ್ತೆ ಸೊ ಗ್ರಾಸ್ ಟೋಟಲ್ ಐವತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತ್ಮೂರು ರೂಪಾಯಿ ಆಯಿತು ಈ ರೀತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ತಮ್ಮ ಒಂದು ವೇತನವನ್ನು ಮೂಲ ವೇತನವನ್ನು ಲೆಕ್ಕ ಹಾಕೋಬೇಕು ಲೆಕ್ಕ ಹಾಕಬಹುದಾಗಿದೆ ಇದಾದ ಮೇಲೆ ಎಲ್ಲ ಸರ್ಕಾರಿ ನೌಕರರು ನಮ್ಮೂನೆ ಎರಡನ್ನ ಭರ್ತಿ ಮಾಡಿ ಅದನ್ನು ತಮ್ಮ ಎಸ್ ಆರಲ್ಲಿ ಲೆಕ್ಕತ್ತಿಸಬೇಕಾಗತ್ತೆ ತಮ್ಮ ಡಿ ಡಿ ಒದು ಸೈನ್ ತಗೊಂಡು ಈಗ ನಮ್ಮನ್ನು ಎರಡನ್ನ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಫಾರ್ಮ್ ನಂಬರ್ ಎರಡನ್ನ ಸೊ ಇದರಲ್ಲಿ ಫಸ್ಟ್ ಕಾಲಮಲ್ಲಿ ಸರ್ಕಾರಿ ನೌಕರ ತನ್ನ ಹೆಸರನ್ನು ಬರೀಬೇಕಾಗತ್ತೆ ಹಾಗೂ ತನ್ನ ಹುದ್ದೆಯನ್ನು ಬರೀಬೇಕಾಗುತ್ತೆ ಕಾಲಮ್ ನಂಬರ್ ಒನ್ನಲ್ಲಿ ಕಾಲಮ್ ನಂಬರ್ ಎರಡರಲ್ಲಿ ತನ್ನ ಒಂದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತಹ ಪೇ ಸ್ಕೇಲ್ ಯಾವುದಿದೆ ಆ ಪೇ ಸ್ಕೇಲನ್ನ ನಮ್ಮನ್ನು ಎರಡರಲ್ಲಿ ಬರಿಬೇಕಾಗುತ್ತೆ ಎಫ್ ಡಿ ಯಾಕಂದರೆ ಇಪ್ಪತ್ತೇಳು ಆರ್ನೂರೈವತ್ತರಿಂದ ಐವತ್ತೆರಡು ಆರುನೂರೈವತ್ತು ರೂಪಾಯಿ ಇತ್ತು ಒಂದು ಏಳು ಇಪ್ಪತ್ತೆರಡರಲ್ಲಿ ಅದೇ ರೀತಿ ಒಂದು ಏಳು ಇಪ್ಪತ್ತೆರಡರಲ್ಲಿ ಮೂರನೇ ಕಾಲಮಲ್ಲಿ ಒಂದು ಏಳು ಇಪ್ಪತ್ತೆರಡರಲ್ಲಿ ಆಗ ಇದ್ದಂಥ ಆ ನೌಕರನ ಬೇಸಿಕ್ಕನ್ನು ಬರೀಬೇಕಾಗತ್ತೆ ಆಗ ಇದ್ದಂಥ ಬೇಸಿಕ್ಕು ಇಪ್ಪತ್ತೇಳು ಐವತ್ತು ಸೊ ಆ ಬೇಸಿಕ್ ನಂತರದಲ್ಲಿ ಮೊದಲ ಇನ್ಕ್ರಿಮೆಂಟ್ ಯಾವಾಗ ಬಂತು ಆ ಬೇಸಿಕ್ ನಂತರದಲ್ಲಿ ಮೊದಲ ಇನ್ಕ್ರಿಮೆಂಟ್ ಯಾವಾಗ ಬಂತು ಆ ಒಂದು ಡೇಟನ್ನು ನಾಲ್ಕನೇ ಕಾಲಮಲ್ಲಿ ಬರೀಬೇಕಾಗತ್ತೆ ಸೊ ಆ ಬೇಸಿಕ್ ನಂತರದ ಮೊದಲನೇ ಇನ್ಕ್ರಿಮೆಂಟ್ ಬಂದಿದ್ದು ಒಂದು ಒಂದು ಇಪ್ಪತ್ತ್ ಮೂರಕ್ಕೆ ಸೊ ನಾಲ್ಕನೇ ಕಾಲಮಲ್ಲಿ ಆ ಡೇಟ್ ಬರೆದಾದ್ಮೇಲೆ ಐದನೇ ಕಾಲಮಲ್ಲಿ ಈಗ ಪ್ರಸ್ತುತ ಪರಿಷ್ಕೃತ ವೇತನ ಶ್ರೇಣಿ ಯಾವುದು ಅಪ್ಲೈ ಆಗ್ತಿದೆ ಆ ನೌಕರನಿಗೆ ಅದು ಬರೀಬೇಕು ಎಫ್ ಡಿ ಎಗೆ ಆಗ ಇಪ್ಪತ್ತೇಳು ಆರುನೂರ ಐವತ್ತು ಇದ್ದಿದ್ದು ಈಗ ನಲವತ್ತ್ನಾಲ್ಕು ನಾನ್ನೂರು ಇಪ್ಪತ್ತೈದರಿಂದ ಎಂಬತ್ತ್ಮೂರು ಏಳ್ನೂರು ಈ ಒಂದು ಪೇ ಎಸ್ಕೇಲಿ ಸಿಗ್ತಾ ಇದೆ ಸೊ ಈ ಪೇ ಎಸ್ಕೇಲ್ನ ಅವರು ಬರೀಬೇಕಾಗುತ್ತೆ ಎಫ್ ಡಿ ಎದವರು ಆರನೇ ಒಂದು ಕಾಲಮ್ನಲ್ಲಿ ಸೊ ಒಂದು ಏಳು ಇಪ್ಪತ್ತೆರಡಕ್ಕೆ ಆ ನೌಕರನಿಗೆ ನಿಗದಿಯಾದಂಥ ಪರಿಷ್ಕೃತ ಮೂಲ ವೇತನ ಯಾವುದು ಅದು ಬರಿಬೇಕಾಗುತ್ತೆ ನಲವತ್ತ್ನಾಲ್ಕು ನಾಲ್ಕುನೂರ ಇಪ್ಪತ್ತೈದು ಅದಾದಮೇಲೆ ಏಳನೇ ಕಾಲಮಲ್ಲಿ ಆ ವೇತನವನ್ನು ಎಲ್ಲರದ್ದು ಇದು ಒಂದೇ ಕಾ ನಂಬರ್ ಬರ ಒಂದೇ ಡೇಟ್ ಬರುತ್ತೆ ಆಲ್ಮೋಸ್ಟು ಆ ವೇತನ ನಿಗದಿಯಾದಂಥ ದಿನಾಂಕನ ಬರಿಬೇಕಾಗುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡನ್ನು ಬರೀಬೇಕಾಗುತ್ತೆ ಏಳನೇ ಕಾಲಮಲ್ಲಿ ಹಾಗೆ ಎಂಟನೇ ಕಾಲಮಲ್ಲಿ ಆ ಸದರಿ ನೌಕರನಿಗೆ ಪ್ರಥಮ ಇನ್ಕ್ರಿಮೆಂಟು ಆದಾಗ ಮೂಲ ವೇತನ ಯಾವುದಾಯಿತು ಅಂತ ನಲವತ್ತೈದು ಐನೂರೈವತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಆ್ಯಡ್ ಆಗಿ ಜುಲೈ ಇಪ್ಪತ್ತ್ಮೂರಕ್ಕೆ ಎರಡನೇ ಇನ್ಕ್ರಿಮೆಂಟ್ ಆ್ಯಡ್ ಆಗಿ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ಆಯಿತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೊ ಈ ಒಂದು ಕೊನೆಯ ಕಾಲಮಲ್ಲಿ ಏನು ಬರೀಬೇಕಪ್ಪ ಅಂದರೆ ಮುಂದಿನ ಒಂದು ಈ ಪರಿಷ್ಕೃತ ವೇತನ ಶ್ರೇಣಿ ಅನ್ವಯ ಆಗಾದ್ಮೇಲೆ ಈಗ ಪ್ರಸ್ತುತ ಆದಮೇಲೆ ಮುಂದೆ ಆ ವ್ಯಕ್ತಿಗೆ ಬರುವಂತಹ ಇನ್ಕ್ರಿಮೆಂಟ್ನ ದಿನಾಂಕ ಬರೀಬೇಕಾಗುತ್ತೆ ಸೊ ಈ ಒಂದು ದಿನಾಂಕ ಕೆಲವೊಬ್ಬರಿಗೆ ಎರಡು ಸಾವಿರದ ಒಂದು ಒಂದು ಇಪ್ಪತ್ತೈದು ಬರುತ್ತೆ ಕೆಲವೊಬ್ಬರಿಗೆ ಒಂದು ಏಳು ಇಪ್ಪತ್ತೈದು ಬರುತ್ತೆ ಸೊ ಈ ರೀತಿ ನಮೂನೆ ಎರಡನ್ನು ಭರ್ತಿ ಮಾಡಿಕೊಂಡು ಅದನ್ನು ಡಿರಿವೋಸ್ ಆಗಿ ತಗೊಂಡು ತಮ್ಮ ಒಂದು ಎಸ್ ಆರ್ ಎಲ್ ಮುದಿಸ್ಕೋಬೇಕಾಗತ್ತೆ ಅದೇ ರೀತಿ ನಿಮ್ಮದು ಹೊಸ ವೇತನ ನಿಗದಿಯಾದಾಗ ಈ ಒಂದು ನಮೂನೆಯನ್ನು ಇಡ್ಕೊಂಡು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಕೂಡ ಭಾಳಷ್ಟು ಅನುಕೂಲ ಆಗಿದೆ ಸೊ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ